ಏನಾಯ್ತು ಅಂತ ಫಸ್ಟ್ ನನ್ನ ಕ್ವಶನ್ ಏನಾಯ್ತು ಅಪ್ ಆಗ್ತಾ ಇದೆ ಅಪ್ ಆಗೋದ್ಕಿಂತ ಮುಂಚೆ ಹೊರಗೆ ಬಂದೆ ಅಷ್ಟೇ ಸಿಂಪಲ್ ಬಟ್ ಓಕೆ ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹೊಂದಿದ ತಕ್ಷಣನೇ ಎರಡೇ ನೆನಪಿಗೆ ಬರೋದು ಒಂದು ಸ್ವರ್ಗ ಒಂದು ನರಕ ಫಾರ್ಚುನೇಟ್ಲಿ ಸ್ವರ್ಗಕ್ಕೆ ಹೋಗ್ತೀರಾ ಒಳ್ಳೆ ಸೌಂಡ್ ಮಾಡ್ತೀರಾ ಮೊದಲನೇ ವಾರ ಬಟ್ ಮೊದಲನೇ ವಾರನೇ ಆಚೆ ಬರ್ತೀರಾ ಹಿಂಗ ಅನ್ನಿಸ್ತು ಅಂತ ಇದೆಲ್ಲ ಒಂದು ವಾರದಲ್ಲೇ ನಡೆದು ಹೋಯ್ತು ಸುದೀಪ್ ಸರ್ ತುಂಬ ಒಳ್ಳೆ ಎಕ್ಸ್ಪ್ಲನೇಷನ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಎಲಿಮಿನೇಷನ್ ಆಗಿ ಹೊರಗಡೆ ಬರುವಾಗ ಅವ್ರು ಕೊಟ್ಟಂಥ ಒಂದು ಉತ್ತರ ಏನಿತ್ತಲ್ಲ ಅದು ಎಲ್ರಿಗೂ ಈಗ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು ಮೊದಲನೇ ವಾರ ಈ ರೀತಿ ಕನ್ಫ್ಯೂಷನ್ಸ್ ಈ ಮುಂಚೆ ಆಗಿದೆ ಅದು ಸಹಜ ಯಾಕಂದರೆ ಎಲ್ಲರೂ ಒಂಥರ ಕನ್ಫ್ಯೂಷನಲ್ಲಿರ್ತಾರೆ ಅವಾಗ ತಾನೇ ಒಂದು ಆಗ್ತಾ ಆಗ್ತಾಯಿರ್ತಾರೆ ಕಾರ್ಯಕ್ರಮದ ಬಗ್ಗೆ ಕಂಟೆಸ್ಟೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಹಾಗಾಗಿ ಈ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಇರುತ್ತೆ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸುದೀಪ್ ಸರ್ ಅಷ್ಟೇ ಆಗಿರೋದಿಲ್ಲಿ ಇನ್ನೇನೂ ಅಲ್ಲ ಯಾಕಂತಂದರೆ ಪ್ರತಿಯೊಬ್ಬರು ಹೊರಗಡೆ ಬಂದಾಗ ಪ್ರತಿಯೊಬ್ಬರು ಕಾರ್ದು ಡ್ರೈವರ್ ಆಗ್ಬೋದು ಲೈಟ್ ಬಾಯ್ಸ್ ಆಗ್ಬೋದು ಅಥವಾ ಅಲ್ಲಿ ಪ್ರೊಡಕ್ಷನ್ ಆಗ್ಬೋದು ಅಲ್ಲಿಂದ ಇಲ್ಲಿವರೆಗೂ ಏನಿದೆ ನನಗೆ ಸಿಕ್ಕದವರು ಮೆಸೇಜ್ ಕಳಿಸಿರೋರು ಫೋನ್ ಮಾಡಿರೋರು ಎಲ್ಲ ಫಸ್ಟ್ ಹೇಳೋದು ಒಂದೇ ವಿಚಾರ ನಿಮ್ಮನ್ನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಹೊರಗೆ ಬರ್ತೀರಾ ಅಂತ ನಿಮ್ಮನ್ನಂತೂ ಅಂದ್ಕೊಂಡಿರಲಿಲ್ಲ ಅದು ಕೇಳಿ ನನಗೆ ತುಂಬಾ ಸಂತೋಷ ಆಯಿತು ಅಟ್ಲೀಸ್ಟ್ ಹೇಗೆ ಗೊತ್ತಾ ಮೇಡಮ್ ಇದು ನೋಡಿ ಏನ್ ಆಡದೇ ಇದ್ರು ಇನ್ನೂ ಒಳಗ್ ಕೂತಿದಳಲ್ಲ ಇವಳು ಬರ್ಬೇಕಿತ್ತು ಅನ್ನಿಸ್ಕೊಳೋದ್ಕಿಂತ ಇವ್ರು ಬಂದ್ಬಿಟ್ರ ಅಚ್ಚೆ ಅವ್ರ ನಲ್ಲಿ ನೋಡಕ್ ನಾನು ಆಸೆ ಪಟ್ಟಿದ್ದೆ ದಟ್ ಈಸ್ ಲೈಕ್ ಅದೇ ಒಂದು ಅವಾರ್ಡ್ ಅದೇ ಒಂದು ರಿವಾರ್ಡ್ ನನ್ನ ಪ್ರಕಾರ ಹಾಗಾಗಿ ನಂಗೆ ತುಂಬಾನೇ ಸಂತೋಷ ಇದೆ ಇಷ್ಟೆಲ್ಲ ಜನ ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರ ಅನ್ನೋದು ತುಂಬಾ ಸಂತೋಷ ಇದೆ ಆಕ್ಚುಲಿ ನೀವು ಬಂದಿರೋದು ಕೆಲವು ಜನಕ್ಕೆ ಅಸಮಾಧಾನ ಇದೆ ನೀವು ಹೇಳ್ದಂಗೆ ಅಲ್ಲಿ ಲೈಟ್ ಬಾಯ್ಸ್ ಅಥವಾ ಅಲ್ಲಿ ಸ್ಟೇಜ್ ಬಾಯ್ಸ್ ಅಷ್ಟೇ ಅಲ್ಲ ಕೆಲವು ಜನಕ್ಕೆ ತುಂಬಾ ಅಸಮಾಧಾನ ಇದೆ ಎಲ್ಲರೂ ಕೂಡ ಅನ್ಫಾರ್ಚುನೇಟ್ ಅಂತ ಹೇಳ್ತಿದ್ದಾರೆ ಐ ತಿಂಕ್ ಅದೇ ನಿಮ್ಗೆ ಒಂದು ವಾರದಲ್ಲಿ ತಂದು ಕೊಟ್ಟಿರುವಂತಹ ರಿವಾರ್ಡ್ ಅಂತ ಹೇಳ್ಬೋದು ಸೊ ಖುಷಿ ಖುಷಿಯಾಗಿದ್ದಾರೆ ಅಭಿಮಾನಿಗಳು ಏನಪ್ಪಾ ಅಂತಂದ್ರೆ ಸೌಂಡ್ ಮಾಡಿದಿರಾ ಅಂತ ಹೇಳಿ ಸೊ ಆ ಅಭಿಮಾನಿಗಳಿಗೆ ಏನಂತ ಹೇಳ್ತೀರಾ ಒಂದು ವಾರದಲ್ಲಿ ಗಳಿಸಿರುವಂತಹ ಅಭಿಮಾನಿಗಳಿಗೆ ನೋಡಿ ಎನಿ ಟೈಮ್ ಎನಿ ಡೇ ಯಾವ್ದಾದ್ರೂ ಆಗ್ಬೋದು ನಾವು ಮಾಡಿದಂಥ ಕೆಲಸಕ್ಕಾಗ್ಬೋದು ಧಾರಾವಾಹಿ ಆಗ್ಬೋದು ಅಥವಾ ಸಿನಿಮಾ ಆಗ್ಬೋದು ಅಥವಾ ಈ ಥರ ರಿಯಾಲಿಟಿ ಶೋ ಆಗ್ಬೋದು ಅಥವಾ ಬೇರೆ ಸ್ಪರ್ಧೆ ಇರ್ಬೋದು ಆಟೋ ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಒಂದು ವಿಚಾರ ತಗೊಂಡಾಗ್ಲೂ ಅಭಿಮಾನಿಗಳು ಅಂತ ಹೇಳಿದ್ರಲ್ಲ ಅವರು ಕೊಡೋ ಅಂಥದ್ದು ಸಂಪೂರ್ಣವಾಗಿ ನಿಷ್ಕಲ್ಮಶವಾದಂಥ ಒಂದು ಸಪೋರ್ಟ್ ಅವ್ರು ಏನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರಿಗೆ ಪಾಪ ನಾನು ಯಾರು ಅವ್ರು ಯಾರು ಯಾವುದೇ ಒಂದು ಸಂಬಂಧ ಇಲ್ದೇನೆ ಒಂದು ಗೊತ್ತಿರೋ ಫ್ಯಾಮಿಲಿ ಅವರು ಫ್ರೆಂಡ್ಸು ತುಂಬ ಹತ್ತಿರದಲ್ಲಿರೋ ಸಪೋರ್ಟ್ ಮಾಡೋದು ಬೇರೆ ವಿಚಾರ ಆದರೆ ಅಭಿಮಾನಿಗಳು ಅಂತ ಬಂದಾಗ ಅದು ನಿಷ್ಕಲ್ಮಶವಾದಂಥದ್ದು ಹಾಗಾಗಿ ಅವ್ರಿಗೆ ಏನಂತ ಹೇಳೋಕ್ಕಾಗತ್ತೆ ಚಿರಋಣಿ ಅಂತ ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ ಇನ್ನೇನು ಹೇಳೋಕ್ಕಾಗಲ್ಲ ಈಗ ನಮ್ಮ ಅಕ್ಕ ತಂಗಿರು ಅಣ್ಣ ತಂದಿರು ನಮ್ಮ ಫ್ಯಾಮಿಲಿ ಅವರೆಲ್ಲ ಸಪೋರ್ಟ್ ಮಾಡೋದಿದ್ದಿದ್ದೆ ಗೊತ್ತಿರೋರು ಅವ್ರದ್ದು ಆ ನಿಷ್ಕಲ್ಮಷವಾದಂಥ ಒಂದು ಪ್ರೀತಿ ಒಂದು ಬೆಂಬಲ ಏನಿದೆ ಅದಕ್ಕೆ ಧನ್ಯವಾದ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಚಿರಋಣಿ ಅಂತ ಅಷ್ಟೇ ನಾನು ಹೇಳ್ತೀನಿ ಅವ್ರಿಗೆ ಓಕೆ ಸೊ ಈಗ ಸದ್ಯಕ್ಕೆ ನಾವು ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ ಯಮುನಾ ಅವರೇ ಇವತ್ತು ಈ ಸ್ಥಾನದಲ್ಲಿ ನೀವು ಇರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರು ಇರಬೇಕಾಗಿತ್ತು ಯಾರು ಬಯಸ್ತೀರಾ ಯಾವ ಕಂಟೆಸ್ಟೆಂಟ್ ಈ ವೀಕ್ ಮೊದಲನೇ ವೀಕ್ ನಿಮ್ಮ ಪ್ರಕಾರ ಬರಬೇಕಿತ್ತು ಆಚೆ ಬರಬೇಕಿತ್ತು ಅನ್ನೋದಕ್ಕೆ ಸುಮಾರು ಜನ ಇದ್ದಾರೆ ಅಲ್ಲಿ ಏಳೆಂಟು ಜನ ಇದ್ದಾರೆ ಎಲ್ಲರೂ ಈಕ್ವಲ್ ಆಗಿ ಹೇಳೋದಕ್ಕೆ ನಾನು ಯಾರೂ ಅಲ್ಲ ಯಾಕಂತಂದ್ರೆ ಎಲ್ಲ ಪರದೆ ಮೇಲೆ ನೀವು ನೋಡಿದೀರ ಜನರು ನೋಡಿದಾರೆ ಕಾಣಿಸ್ಕೊಳ್ದೇನೇ ಇದ್ದವರು ಇಪ್ಪತ್ನಾಲ್ಕು ಗಂಟೆಲಿ ಇಪ್ಪತ್ತು ಗಂಟೆ ಮೂಲೆ ಸೇರ್ಕೊಂಡಿರೋರು ಕೂಡ ಅದರೊಳಗೆ ಕೂತಿದ್ದಾರೆ ಇವತ್ತು ಅದನ್ನ ಜನ ನೋಡಿದ್ದಾರೆ ಬಿಗ್ ಬಾಸ್ ತಂಡ ಕೂಡ ನೋಡಿದೆ ಹಾಗಾಗಿ ನಾನು ಇನ್ ಫ್ಯಾಕ್ಟ್ ಆ ಮನೆಯೊಳಗೆ ಇದ್ದವ್ರಿಗಿಂತ ಹೊರಗಡೆ ವೀಕ್ಷಕರಿಗೆ ಜಾಸ್ತಿ ವಿಚಾರ ಗೊತ್ತು ಯಾಕೆಂದ್ರೆ ನಿನ್ನೆ ನಾನು ರಾತ್ರಿ ಬಂದಾಗ ನನ್ನ ಮನೆಗೆ ಬಂದಿದ್ದು ಲೇಟ್ ಆದ್ರೂ ಮಧ್ಯರಾತ್ರಿ ಎಲ್ಲ ಕೂತ್ಕೊಂಡು ಎಪಿಸೋಡ್ ನೋಡುವಾಗ ಇಷ್ಟೆಲ್ಲ ನಡೆದಿದ್ಯಾ ಯಾಕೆಂದ್ರೆ ನನ್ನ ಬೆನ್ನ ಹಿಂದೆ ಸಾಕಷ್ಟು ವಿಚಾರಗಳು ನಡೆದಿದೆ ನನಗೆ ಗೊತ್ತಿರಲಿಲ್ಲ ನನ್ನನ್ನು ಕೆಟ್ಟದಾಗಿ ಪ್ರತಿಬಿಂಬಿಸೋದಾಗ್ಲಿ ಆ ಇಮಿಟೇಟ್ ಮಾಡೋದಾಗ್ಲಿ ಈ ಥರದೆಲ್ಲ ಸಾಕಷ್ಟು ಕೆಟ್ಟ ವಿಚಾರಗಳ ನನ್ನ ಬೆನ್ನ ಹಿಂದೆ ನಡೆದಿದೆ ಅದೆಲ್ಲ ನನಗೆ ಅಲ್ಲಿ ಗೊತ್ತೇ ಇರಲಿಲ್ಲ ಅಲ್ಲಿದ್ದಾಗ ಈಗ ಹತ್ರ ಅಂತ ಇದ್ದವ್ರು ಯಾರಲ್ಲಿ ಸ್ಟ್ರಾಟಜಿ ಹಾಕಿ ಡ್ರಾಮಾ ಮಾಡ್ತಾ ಇದ್ರು ಅದೇ ಜನಗಳು ನನ್ನ ಮುಂದೆ ತುಂಬ ಚೆನ್ನಾಗಿದ್ರು ಆ ವಿಚಾರ ಗೊತ್ತಾಗಿರೋದು ವೀಕ್ಷಕರಿಗೆ ಗೊತ್ತು ನೆನೆ ಎಪಿಸೋಡ್ವಾಗಿ ನಾನು ನೋಡುವಾಗ ನನಗೆ ಅನಿಸ್ತಾ ಇತ್ತು ಇದೆಲ್ಲ ಜನ ನೋಡಿದ್ದಾರೆ ಅಷ್ಟೇ ಬೇಕಾಗಿರುತ್ತಾನೆ ಜನ ಏನ್ ನಿರ್ಧಾರ ಮಾಡ್ತಾರೋ ಅದೇ ಫೈನಲ್ ಸೊ ಹಾಗಾಗಿ ನಾನು ಹೇಳೋಂಥದ್ದು ಏನೂ ಇಲ್ಲ ಅಲ್ಲಿ ಯಾಲ್ ಇರ್ಬೇಕು ಯಾರು ಇಲ್ಲಿ ಇರ್ಬೇಕಾಗಿತ್ತು ನನಗಿಂತ ಚೆನ್ನಾಗಿ ಜನರಿಗೆ ಗೊತ್ತು ಎಲ್ಲದೂ ನೋಡಿರೋರು ನನಗಿಂತ ಚೆನ್ನಾಗಿ ಜನರು ಸೊ ಹಾಗಾಗಿ ಅವರೇ ನಿರ್ಧಾರ ಅವ್ರ ನಿರ್ಧಾರ ಜನರ ಪ್ರಕಾರ ನಾನು ಇರ್ಬೇಕಾಗಿತ್ತು ಇದ್ರೆಂಟ್ ಜನ ಪರ್ಫಾರ್ಮೆನ್ಸ್ ಗಂಟೆಗಳ ಕಾಲ ಅವರ ಪರ್ಫಾರ್ಮೆನ್ಸ್ ನೀವು ನೋಡಿರ್ತೀರಿ ಹಾಗಾಗಿ ನಿಮ್ಮ ಪ್ರಕಾರ ಈ ಜಾಗದಲ್ಲಿ ಯಾರಿರ್ಬೇಕು ಒಂದು ಏಳೆಂಟು ಜನ ಈಕ್ವಲ್ ಆಗಿದ್ದಾರೆ ಜನ ಈಕ್ವಲ್ ಆಗಿದ್ದಾರೆ ಅದ್ ಮನೆ ಒಳಗೆ ಇರೋಕೆ ಅರ್ಹತೆ ಅನ್ನೋದ್ಕಿಂತ ಅವ್ರ ಪರ್ಫಾರ್ಮೆನ್ಸ್ ಸಾಕಾಗದೆ ಇರೋದು ಉತ್ಸಾಹ ಸಾಕಾಗದೆ ಇರೋದು ಶಕ್ತಿ ಸಾಕಾಗದೆ ಇರೋದು ಯಾಕಂತಂದ್ರೆ ಬಿಗ್ ಬಾಸ್ ಅನ್ನೋದು ಕಾರ್ಯಕ್ರಮ ಆಗ್ಬೋದು ಅಥವಾ ಕಂಟೆಸ್ಟೆಂಟ್ಸ್ ಆಗ್ಬೋದು ಅದೆಲ್ಲ ಒಂದು ಕಾರ್ಯತಂತ್ರದಿಂದ ರೂಪಿಸಿರುವಂತಹ ಒಂದು ರಿಯಾಲಿಟಿ ಶೋ ಯಸ್ ಎಲ್ಲರಿಗೂ ಗೊತ್ತಿರೋ ಎಲ್ಲ ಸ್ಟ್ರಾಟಜಿಕಲಿ ಪ್ಲಾನ್ ಅದು ಹಾಗಾಗಿ ಅದರೊಳಗೆ ಇರಬೇಕು ಅಂತ ಅಂದಾಗ ಒಂದು ಉತ್ಸಾಹ ಬೇಕೇ ಬೇಕು ಕಮಿಟ್ಮೆಂಟ್ ಬೇಕೇ ಬೇಕು ಇನ್ವಾಲ್ವ್ಮೆಂಟ್ ಬೇಕೇ ಬೇಕು ಎಲ್ರಿಗೂ ಕಾಣಿಸ್ತಾ ಇದೆ ಅಲ್ಲಿರೋದು ಒಂದು ಏಳೆಂಟು ಜನದ್ದು ಕಮಿಟ್ಮೆಂಟ್ ಸೊನ್ನೆ ಶೂನ್ಯ ಸೊ ಹಾಗಾಗಿ ತುಂಬಾ ಜನ ಈ ಸ್ಥಾನದಲ್ಲಿ ನನ್ನ ಬದಲು ಕೂತ್ಕೋಬೇಕಾಗಿತ್ತು ಅಂತ ನನಗನ್ಸುತ್ತೆ